ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಲೆನಾಡಿನ ಹವ್ಯಕರ ಒಂದು ವಿಶೇಷ ಅಡುಗೆ ಹಲಸಿನಕಾಯಿ ಹುಳಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ಹುಳಿಯನ್ನು ಮಾಡೋಕ್ಕೆ ಹಲಸಿನಕಾಯಿಯನ್ನು ಕೊಯ್ದು ಸೊಳೆಯನ್ನ ಸೋಯಿಸಿ ಈ ರೀತಿಯಾಗಿ ಕೊಚ್ಚಿಕೊಂಡು ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿ ಪಾತ್ರೆಯಲ್ಲಿ ಹೋಳು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸ್ಕೋಬೇಕು. ಹಲಸಿನಕಾಯಿ ಸೊಳೆ ಇಲ್ಲಿ ಮೆತ್ತಗೆ ಕರಗಿ ಬೇಯ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಮೆತ್ತಗೆ ಇದನ್ನು ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇಷ್ಟು ಬೆಂದ ನಂತರ ಉರಿಯನ್ನು ಬಂದ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಒಂದು ಹುಟ್ಟನ್ನು ತೆಗೆದುಕೊಂಡು ಈ ರೀತಿಯಾಗಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಶರನ್ನು ಸಹ ಬಳಸ್ಕೋಬಹುದು. ಹಾಗೆ ಇದರ ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ, 2 ಚಮಚ ಸಾಸಿವೆ, ಹಾಗೆ 1/4 ಚಮಚ ಕೊತ್ತಂಬರಿ, 10 ರಿಂದ 15 ಸಣ್ಣ ಮೆಣಸು, ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದೇ ಒಂದು ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ ನಂತರ ರುಬ್ಕೊಂಡಿರುವಂಥ ಮಸಾಲೆಯನ್ನು ಮುಂಚೆನೇ ಬೇಯಿಸಿಟ್ಕೊಂಡಿರುವಂಥ ಹಲಸಿನಕಾಯಿ ಸೊಳೆಗೆ ಅದನ್ನು ಸೇರಿಸ್ಕೋಬೇಕು. ಹಾಗೆ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ತುಂಬ ನೀರಾಗಿ ಮಾಡ್ಕೋಬಾರ್ದು. ನೀವಿಲ್ಲಿ ನೋಡ್ತಿದ್ದೀರಲ್ವ, ಈ ಹದದಲ್ಲಿದ್ದರೆ ಸಾಕು. ಹಾಗೆ ಇದು ಹೋಳು ಬೇರೆ ನೀರು ಬೇರೆ ಎಲ್ಲ ಆಗಬಾರ್ದು. ಸೊಳೆಯನ್ನು ಸರಿಯಾಗಿ ಮೆತ್ತಗೆ ಬೇಯಿಸ್ಕೊಂಡು ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ನಂತರ ಅದಕ್ಕೆ ಮಸಾಲೆಯನ್ನು ಹಾಕೋಬೇಕು. ನಾನು ಇದಕ್ಕೆ ಸಾಸಿವೆ, ಕೊತ್ತಂಬರಿ, ಮೆಣಸು ಯಾವುದನ್ನು ಸಹ ಹುರಿದುಕೊಂಡಿಲ್ಲ. ಎಲ್ಲವನ್ನು ಸಹ ಹಸಿಯಾಗಿ ಹಾಕಿದ್ದೀನಿ. ಹಸಿ ಮಸಾಲೆಯನ್ನು ಹಾಕಿರೋದ್ರಿಂದ ಒಂದು 4 ಕುದಿ ಬರುವವರೆಗೂ ಆವಾಗವಾಗ ಕೈ ಆಡಿಸ್ತಾ ಸರಿಯಾಗಿ ಇದನ್ನು ಕುದಿಸ್ಕೋಬೇಕು. ಇಷ್ಟು ಕುದಿ ಬಂದ ನಂತರ ನಾನು ಇದಕ್ಕೆ 1 ಲೋಟ ಆಗುವಷ್ಟು ತೆಳ್ಳಗಿನ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆಯನ್ನು ಹಾಕ್ಕೊಂಡಾದ ನಂತರ ತುಂಬ ಹೊತ್ತು ಇದನ್ನು ಕುದಿಸಬೇಕು ಅಂತ ಏನಿರೋದಿಲ್ಲ. ಮುಂಚೆನೇ ಕುದಿದಿರೋದ್ರಿಂದ 1 ಕುದಿ ಬರುವವರೆಗೆ ಇದನ್ನು ಇಟ್ಟರೆ ಸಾಕು. ನಂತರ ಉರಿಯನ್ನು ಬಂದ್ ಮಾಡ್ಬೋದು. ಒಂದೊಳ್ಳೆ ಒಗ್ಗರಣೆ ಅಂತೂ ಇದಕ್ಕೆ ಬೇಕೇ ಬೇಕು. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಹಾಕಿ ಅದು ಬಿಸಿ ಆಗ್ತಾ ಇದ್ದಾಗೆ ಬೆಳ್ಳುಳ್ಳಿ, ಒಣಮೆಣಸು, ಹಾಗೆ ಒಂದು ಸ್ವಲ್ಪ ಓಂಕಾಳನ್ನು ಹಾಕಿ ಓಂಕಾಳು ಸಿಡಿತಾ ಇದ್ದಾಗೆ ಅದನ್ನು ಹುಳಿಗೆ ಹಾಕ್ಕೊಂಡಿದ್ದೇನೆ. ಒಗ್ಗರಣೆಯನ್ನು ಹಾಕ್ಕೊಂಡಾದ ನಂತರ ನಾವಿದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಾಕೊಂಡ್ಬಿಟ್ರೆ ರುಚಿಕರವಾದಂಥ ಹಲಸಿನಕಾಯಿ ಹುಳಿ ಅನ್ನದ ಜೊತೆ ಊಟ ಮಾಡೋಕ್ಕೆ ರೆಡಿಯಾಗತ್ತೆ. ಯಲ್ಲಾಪುರ ಸೀಮೆಯ ಈ ಒಂದು ಸಾಂಪ್ರದಾಯಿಕ ಅಡುಗೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.